ಕಾಂಗ್ರೆಸ್ನ ಪವರ್ ಸೆಂಟರ್ ಡಿಕೆಶಿಯ ಹುಬ್ಬಳ್ಳಿ ಭೇಟಿ ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮೇಲ್ನೋಟಕ್ಕೆ ಇದು ಔಪಚಾರಿಕ ಭೇಟಿಯೇ ಆಗಿದ್ರೂ ಇದರ ಒಳಗುಟ್ಟು ಮಾತ್ರ ಬೇರೆಯೇ ಇದೆ ಎನ್ನಲಾಗ್ತಿದೆ. ಶೆಟ್ಟರ್ ಅವರನ್ನು ಬಳಸಿಕೊಂಡು ಕೈಬಿಟ್ರು ಅನ್ನೋ ಸಂದೇಶಕ್ಕೆ ಬ್ರೇಕ್ ಹಾಕೋಕೆ ಡಿಕೆಶಿಗೆ ಹೈಕಮಾಂಡ್ ನೀಡಿದ್ದ ಸಂದೇಶವನ್ನು ತಲುಪಿಸಲು ಸ್ವತಃ ಡಿಕೆಶಿ ಬೆಂಗಳೂರಿಂದ ಹಾರಿ ಬಂದಿದ್ದಾರೆನ್ನಲಾಗ್ತಿದೆ. ಈ ವೇಳೆ ನಡೆದ ಗಪ್ಚುಪ್ ಸಭೆಯಲ್ಲಿ ಚರ್ಚಿತವಾದ ವಿಷಯ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲವನ್ನುಂಟು ಮಾಡಿದೆ. ಶೆಟ್ಟರ್ ಮನೆಗೆ ಡಿಕೆಶಿ ಸರ್ಪ್ರೈಸ್ ವಿಸಿಟ್, ಇದು ಶೆಟ್ಟರ್ಗೆ ಗ್ರಹಣ ಮೋಕ್ಷ ಕಾಲವೆಂದು ಭಾರೀ ಚರ್ಚೆ. ಮಂಡಕ್ಕಿ ಚೂಡ ತಿಂದು ಶೆಟ್ಟರ್ಗೆ ಏನು ಕೊಟ್ರು ಶಿವಕುಮಾರ? ಕ್ಲೋಸ್ ಡೋರ್ ಮೀಟಿಂಗ್ ನಂತರ ಶೆಟ್ಟರ್ ಮುಗದಲ್ಲೇಕೆ ಮಂದಹಾಸ. ವೀಕ್ಷಕರೇ, ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ರಾಜ್ಯದ ಚುಕ್ಕಾಣಿಯನ್ನೇನೋ ಹಿಡಿದಿದೆ. ಚುನಾವಣೆಯಲ್ಲಿ ಯಾರ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹಾರಿಸಿದ್ದರೋ ಆ ಹೆಗಲುಗಳು ಮಾತ್ರ ಈಗ ಸೋತು ನೆಪತ್ಯಕ್ಕೆ ಸರಿದು ಹೋಗ್ತಿವೆ. ಹೌದು, ಟಿಕೆಟ್ ವಂಚಿತರಾಗಿದ್ದ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿಯವರ ಸೆಡುವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಈ ಇಬ್ಬರ ವರ್ಚಸ್ಸನ್ನೇ ಭರ್ಜರಿಯಾಗಿ ಬಳಸಿಕೊಂಡು ನೆಲೆಯೇ ಇಲ್ಲದ ಕ್ಷೇತ್ರಗಳಲ್ಲಿಯೂ ಭರಪೂರ ಫಸಲು ತೆಗೆದಿದೆ. ಈ ಎಲ್ಲದರ ಹಿಂದೆ ರಾಜಕೀಯ ಚಾಣಾಕ್ಷ ಡಿಕೆ ಶಿವಕುಮಾರ್ ಭಾರೀ ರಾಜಕೀಯ ತಂತ್ರಗಾರಿಕೆಯನ್ನೇ ಹೆಣೆದಿದ್ದರು. ಹೀಗಾಗಿ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಜಗದೀಶ್ ಶೆಟ್ಟರ್ ವರ್ಚಸ್ಸು ಮತ್ತು ಜಾತಿ ಲೆಕ್ಕಾಚಾರ ಕೆಲಸ ಮಾಡಿತು. ಇದರಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಸುಲಭ ಬಹುಮತ ಪಡೆದುಕೊಂಡಿದೆ. ಅಧಿಕಾರ ಸಿಕ್ಕ ಮೇಲೆ ಏರಿದ ಏಣಿಯನ್ನೇ ಒದ್ದರ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಡಿಗೆ ಶೆಟ್ಟರ್ ಸವದಿ ಮುನಿಸಿಕೊಂಡಿದ್ದು ನಿಜವಾ? ಚುನಾವಣೆ ನಂತರ ಕಾಂಗ್ರೆಸ್ನ ಬಹುತೇಕ ನಾಯಕರು ರಾಜಕೀಯ ಬೆಳವಣಿಗೆಗಳಲ್ಲಿ ಬ್ಯುಸಿ ಆಗಿಬಿಟ್ಟರು. ಇತ್ತ ಶಿಷ್ಯನಿಂದಲೇ ಸೋತಿದ್ದ ಜಗದೀಶ್ ಶೆಟ್ಟರ್ ಸಚಿವ ಪದಗ್ರಹಣ ಸಮಾರಂಭದಲ್ಲಿ ಕಾಣಿಸಿಕೊಂಡಷ್ಟೇ ವೇಗವಾಗಿ ಕಣ್ಮರೆಯಾದರು. ಸಚಿವ ಸಂಪುಟ ವಿಸ್ತರಣೆ ನಂತರ ನಡೆದ ಕೆಲ ಬೆಳವಣಿಗೆಗಳಂತೂ ಶೆಟ್ಟರ್ ಅವರ ರಾಜಕೀಯ ಜೀವನ ಮುಗಿದು ಹೋಗಲಿದೆಯಾ ಅನ್ನೋ ಅನುಮಾನವನ್ನು ಹುಟ್ಟುಹಾಕಿದ್ದವು. ಮೇಲಾಗಿ ಜಗದೀಶ್ ಶೆಟ್ಟರ್ ಮಾಧ್ಯಮದೊಂದಿಗೆ ಮಾತನಾಡಬೇಕಾದರೆ ಅವರ ಮಾತಿನಲ್ಲಿ ಕಾಣುತ್ತಿದ್ದ ನಿರಾಶೆ ಅವರನ್ನು ರಾಜಕೀಯ ವೈರಾಗ್ಯದೆಡೆಗೆ ಕೊಂಡೊಯ್ಯತೊಡಗಿದೆ ಅನ್ನೋ ಮಾತುಗಳು ಸಾರಿ ಹೇಳುವಂತಿದ್ವು. ಈ ಎಲ್ಲ ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿಯೂ ಭಾರಿ ಸದ್ದು ಮಾಡತೊಡಗಿದ್ವು. ಈ ಎಲ್ಲ ಬೆಳವಣಿಗೆಗಳನ್ನು ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನಿಸಿರಬೇಕು. ಹೀಗಾಗಿ ಶೆಟ್ಟರ್ ಮತ್ತು ಸವದಿಯವರನ್ನು ಬಳಸಿಕೊಂಡು ಕೈ ಬಿಟ್ರು ಅನ್ನೋ ಸಂದೇಶ ಹೋಗದಿರಲೆಂದು ಮಗದೊಮ್ಮೆ ದಿ ಒನ್ ಆ್ಯಂಡ್ ಓನ್ಲಿ ಟ್ರಬಲ್ ಶೂಟರ್ ಡಿಕೆಶಿ ಅವರನ್ನು ಕಣಕ್ಕಿಳಿಸಿತು. ಈ ಕಾರಣಕ್ಕೇನೆ ಡಿಕೆಶಿ ದಿಢೀರ್ ಪ್ರವಾಸ ಕೈಗೊಂಡು ಸವದಿ ಮತ್ತು ಶೆಟ್ಟರ್ ಅವರೊಂದಿಗೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದರು. ಶೆಟ್ಟರ್ ಜೊತೆ ಮಂಡಕ್ಕಿ ಚೂಡ ತಿಂತ ಡಿಕೆಶಿ ಅಭಯ ನೀಡಿದರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಹೈಕಮಾಂಡ್ ನೀಡಿದ ಸಂದೇಶ ಹೊತ್ತು ಬಂದಿದ್ದ ಡಿಕೆಶಿ ಶೆಟ್ಟರ್ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿರುವ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನು ನೀಡೋ ಆಫರ್ ನೀಡಿದ್ದರು. ಜೊತೆಗೆ ಲೋಕಸಭೆ ಚುನಾವಣೆಗೂ ಟಿಕೆಟ್ ಫಿಕ್ಸ್ ಅಂದಿದ್ದಾರಂತೆ. ಆದರೆ ಇದು ಗುಪ್ತ ಸಭೆಯಲ್ಲಿ ನಡೆದಿದ್ದು ಮಾಧ್ಯಮದ ಮುಂದೆ ಏನೂ ಗುಟ್ಟು ಬಿಟ್ಟು ಕೊಡದ ಡಿಕೆಶಿ ಸಂದೇಶ ಮುಟ್ಟಿಸಿ ಬೆಂಗಳೂರಿಗೆ ಹಾರಿ ಹೋಗಿದ್ದಾರೆ. ಅವಕಾಶ ನಮಗೆ ಸಿಕ್ಕಿದೆ, ನಾನು ಹಿಂದೆ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಹಂಗೆ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ, ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಭೇಟಿ ಮಾಡೋದು ಉದ್ದೇಶ ಅವ್ರು ನಮಗೆ ಕೊಟ್ಟಂಥ ಶಕ್ತಿನ ಇವತ್ತು ಅವ್ರಿಗೆ ಸ್ಮರಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ಕಷ್ಟಕಾಲದಲ್ಲಿ ನಮ್ಮ ಜೊತೆ ಉಳ್ಕೊಂಡಿದ್ದಾರೆ ಅವ್ರ ಜೊತೆ ಯಾವಾಗಲೂ ಕೂಡ ನಿಂತ್ಕೊಳ್ತದೆ, ಧೈರ್ಯವಾಗಿರಬೇಕು, ಸಂಘಟನೆಯಲ್ಲಿ ಪಕ್ಷದ ವಿಚಾರದಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಲಿಕ್ಕೆ ನನಗೆ ವರಿಷ್ಠರ ಸಂದೇಶ ಕೂಡ ಇದೆ. ಆ ಆದೇಶದ ಮೇರೆಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಮಾತ್ರ ನಾನು ಇಲ್ಲಿ ಬರಲಿಲ್ಲ, ಪಕ್ಷದ ಅಧ್ಯಕ್ಷನಾಗಿ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಂದೇಶ ಕೂಡ ಅವರಿಗೆ ಕೆಲವು ವಿಚಾರಗಳನ್ನು ತಲುಪಿಸಬೇಕಾಗಿದೆ, ಅದನ್ನೆಲ್ಲ ತಲುಪಿಸುವಂಥ ಕೆಲಸ ನಾನು ಮಾಡಿದೆ. ಮುಂದಕ್ಕೆ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಉದ್ದಗಳಿಗೂ ಕೂಡ ಎಲ್ಲ ನಾಯಕರುಗಳು ಕೂಡ ಪಕ್ಷದಲ್ಲಿ ತೊಡ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾರೆ. ಸೊ ಭಾಳ ಸಂತೋಷ ಆಗಿದೆ, ಇಡೀ ಕಾರ್ಯಕರ್ತರೆಲ್ಲ ಭಾಳ ಉತ್ಸಾಹದಿಂದ ಇದ್ದಾರೆ, ನುಡಿದಂತೆ ನಡೀತೇವೆ. ಈ ಮಾತು ಮಾತ್ರ ಹೇಳ್ತೇನೆ, ಈಗ ಮಧ್ಯಾಹ್ನದ ಮೇಲೆ ನಮಗೆ ಒಂದು ಎಲ್ಲ ಮಂತ್ರಿಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಅದಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದಾದ ಮೇಲೆ ನಾಳೆ ಕ್ಯಾಬಿನೆಟ್ ಇದೆ, ಕೆಲವು ಅನೇಕ ವಿಚಾರಗಳನ್ನು ನಿಮಗೆ ನಾವು ತಿಳಿಸ್ತೇವೆ. ಇನ್ನು ಡಿಕೆಶಿ ಆಫರ್ಗೆ ಶೆಟ್ಟರ್ ಏನಂದ್ರೋ ಏನೋ ಅದಿನ್ನೂ ಹೊರಬಂದಿಲ್ಲ. ಆದರೆ ಮಾಧ್ಯಮದ ಮುಂದೆ ಮಾತ್ರ ಶೆಟ್ಟರ್ ಹೇಳಿದ್ದು ಬೇರೇನೆ. ಡಿಕೆಶಿಯೊಂದಿಗಿನ ಭೇಟಿ ಸೌಹಾರ್ದಯುತ ಭೇಟಿಯಾಗಿದೆ.
ಮುಂದಿನ ಚುನಾವಣೆಯ ಕುರಿತಾಗಿ ಚರ್ಚೆ ಮಾಡಿದ್ದೇವೆ ಪಕ್ಷದ ಸಂಘಟನೆಯ ಕುರಿತಾಗಿಯೂ ಮಾತನಾಡಿದ್ದೇವೆ ಚುನಾವಣೆಯಲ್ಲಿ ಸೋತಿದ್ದೇನೆ ಆದರೂ ಪಕ್ಷ ನನ್ನ ಜೊತೆಗಿರಲಿದೆ ಅನ್ನೋ ಭರವಸೆ ಈಗ ಲಭಿಸಿದೆ ಅಂತ ತಿಳಿಸಿದ್ದಾರೆ ಈ ವೇಳೆ ಲೋಕಸಭೆ ಟಿಕೆಟ್ ವಿಚಾರವಾಗಿ ಯಾವುದೇ ಚರ್ಚೆಯೂ ಕೂಡ ನಡೆದಿಲ್ಲವೆಂದು ಸಹ ಸ್ಪಷ್ಟಪಡಿಸಿದ್ದಾರೆ ಆದರೆ ರಹಸ್ಯ ಸಭೆಯಲ್ಲಿ ಗುಪ್ತವಾಗಿ ನಡೆದಿರೋದೇನು ಅನ್ನೋದನ್ನ ಮಾತ್ರ ಶೆಟ್ಟರ್ ಸಾಹೇಬರು ಬಿಟ್ಟು ಕೊಡಲಿಲ್ಲ ಉಪಯೋಗ ಮಾಡ್ಕೊಂತೀವಿ ಯಾವ ರೀತಿ ಉಪಯೋಗ ಮಾಡ್ತೀವಿ ಬರುವಂತ ದಿವಸಗಳಲ್ಲಿ ನಾವು ಹೇಳ್ತೀವಿ ಸರ್ ಈಗ ಹೈಕಮಾಂಡ್ ಸಂದೇಶ ಅದೇ ಇದೆ ನೋಡಿ ಜಗದೀಶ್ ಶೆಟ್ಟರ್ ಯಾವ ರೀತಿ ಇವತ್ತು ಶಕ್ತಿ ಕೊಟ್ಟಿದ್ದಾರೆ ಅವರನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನುವಂತದ್ದು ಚರ್ಚೆ ಮಾಡ್ತೀವಿ ಅನ್ನುವಂತದ್ದು ಅಷ್ಟೇ ಸರ್ ಈಗ ಪಠ್ಯಪುಸ್ತಕ ಪರಿಷ್ಕರಣೆ ಅದನ್ನ ಸಂಬಂಧಪಟ್ಟಂತ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್ಕಾರ ಇದೆ ಅದಕ್ಕೆ ಅದಕ್ಕೆ ನಾನು ಅದಕ್ಕೆ ನೀವು ಬರಲೇವಲ್ಲ ನೋಡ್ರಿ ಹೈಕಮಾಂಡ್ ಮೆಸೇಜ್ ಇನ್ನಿಲ್ಲ ಸಂಘಟನೆಯಲ್ಲಿ ತೊಡಕೊಳ್ಳಿ ಅಂತ ಹೇಳಿದ್ದಾರೆ ಎಸ್ ಸರ್ ಇನ್ನು ಹುಬ್ಬಳ್ಳಿ ಭೇಟಿಗೂ ಮುನ್ನ ಡಿಕೆ ಶಿವಕುಮಾರ್ ಬೆಳಗಾವಿಗೂ ಭೇಟಿ ನೀಡಿ ಅಲ್ಲಿ ಸವದಿಯವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಜೊತೆಗೆ ಸವದಿ ನಿವಾಸಕ್ಕೆ ತೆರಳಿ ಅವರಿಗೂ ಬಿಗ್ ಆಫರ್ ಒಂದನ್ನು ನೀಡಿದ್ದರೆಂದು ತಿಳಿಸಲಾಗಿದೆ ಮೂಲಗಳ ಪ್ರಕಾರ ಲಕ್ಷ್ಮಣ ಸವದಿಯವರಿಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಆಗುವಂತೆ ಕೇಳಿಕೊಳ್ಳಲಾಗಿತ್ತು ಆದರೆ ಇದನ್ನು ನಯವಾಗಿ ತಿರಸ್ಕರಿಸಿರುವ ಸವದಿ ಮಂತ್ರಿಗಿರಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲದೆ ಹೋದಲ್ಲಿ ಸಾಮಾನ್ಯ ಶಾಸಕನಾಗಿಯೇ ಮುಂದುವರಿಯುತ್ತೇನೆಂದು ತಿಳಿಸಿದ್ದಾರೆಂದು ಹೇಳಲಾಗ್ತಿದೆ ಒಟ್ಟಾರೆಯಾಗಿ ದಿ ಟ್ರಬಲ್ ಶೂಟರ್ ಡಿಕೆಶಿ ಹೀಗೆ ಬಂದು ಹಾಗೆ ಹೋದರೂ ಸವದಿ ಹಾಗೂ ಶೆಟ್ಟರ್ಗೆ ಮತ್ತೊಂದಿಷ್ಟು ಜೋಶ್ ತುಂಬಿ ಹೋಗಿದ್ದಾರೆ ಅದರಲ್ಲೂ ನಿರಾಶೆಯ ಮೂಡ್ನಲ್ಲಿದ್ದ ಶೆಟ್ಟರನ್ನು ರಿಚಾರ್ಜ್ಗೊಳಿಸಿದ್ದಾರೆ ಹೀಗಾಗಿ ಉಭಯ ನಾಯಕರು ಈಗ ಮತ್ತೆ ಹೊಸ ಉಮೇದಿಯಿಂದ ಸಕ್ರಿಯ ಮೋಡ್ಗೆ ಶಿಫ್ಟ್ ಆದಂತಾಗಿದೆ ನೈನ್ ಕನ್ನಡ ಹುಬ್ಬಳ್ಳಿ